ಯಾವ ಒಂದು ಘಟನೆ 3 ದಿವಸದ ಹಿಂದೆ ಈ ಬಳ್ಳಾರಿಯಲ್ಲಿ ನಡೆಯಿತು, ದುಷ್ಕರ್ಮಿಗಳ ಆ ಒಂದು ಏಟಿಗೆ ಬಲಿಯಾಗಿ ಸಣ್ಣ ಪ್ರಾಯದ ಇಡೀ ಮನೆಗೆ ಆಸರೆಯಾಗಿದ್ದಂತಹ, ಅದರ ಜೊತೆಯಲ್ಲಿ ಸಮಾಜದ ಎಲ್ಲ ಚಟುವಟಿಕೆಗಳು ತನ್ನನ್ನು ತಾನು ತೊಡಗಿಸಿಕೊಂಡು ಸಕ್ರಿಯನಾಗಿದ್ದಂತಹ ಪ್ರವೀಣ್ ನೆಟ್ಟಾರು, ಇವರ ಬಲಿದಾನ ಆಯಿತು. ಇದು ಮತ್ತೊಮ್ಮೆ ಇಲ್ಲಿ ಜೇಹಾದಿ ಶಕ್ತಿಗಳು ತಲೆ ಎತ್ತಿ ಮಿರಿಯುವುದನ್ನು ಕಾಣಬಹುದಾಗಿದೆ. ನಮ್ಮೆಲ್ಲರದ್ದು ಒಂದು ಭಾವನೆ ಇತ್ತು, ರಾಜ್ಯದಲ್ಲಿ ಸರ್ಕಾರದ ಬದಲಾವಣೆ ಆದಾಗ ಇನ್ನು ಮುಂದೆ ಇಂತಹ ಘಟನೆಗಳು ನಡೀಲಿಕ್ಕಿಲ್ಲ. ಯಾವ ಪ್ರಣಾಳಿಕೆಯಲ್ಲಿ ಅವತ್ತು ಆಶ್ವಾಸನೆಯನ್ನು ಕೊಟ್ಟಿತ್ತು ಸರ್ಕಾರ, PFI ಮತ್ತು STPI ಅನ್ನು ನಿಷೇಧ ಮಾಡ್ತೇವೆ ಅಧಿಕಾರಕ್ಕೆ ಬಂದರೆ ಅಂತ ಹೇಳಿಕೊಂಡು, ಆ ಕೆಲಸವನ್ನು ಆ ಕಾರ್ಯವನ್ನು ಮಾಡುವ ಮುಖಾಂತರ ಇಲ್ಲಿ ಈ ಒಂದು ಹತ್ಯೆಗಳ ಸರಮಾಲೆಗೆ ಒಂದು ಕೊನೆಯನ್ನು ಹಾಡಬಹುದು, ಇದೃಷ್ಟಿಯನ್ನು ಹಾಡಬಹುದು ಅನ್ನುವಂತಹ ವಿಶ್ವಾಸದಲ್ಲಿ ನಾವೆಲ್ಲರೂ ಇದ್ದೀವಿ. ನಾವು ಅದು ದುರ್ದೈವ, ಇದು ಮತ್ತೊಮ್ಮೆ ಮುಂದುವರಿಲಿಕ್ಕೆ ಪ್ರಾರಂಭ ಆಗಿದೆ. ಅವತ್ತು ಯಾವ ಶರತ್ ಮಡಿವಾಳ ಮತ್ತು ದೀಪಕ್ ರಾವ್ನ ಹತ್ಯೆ ನಡೆದಿತ್ತು ಜಿಲ್ಲೆಯಲ್ಲಿ, ಆ ನಂತರ ಸ್ವಲ್ಪ ಕಾಲ ಸುಮ್ಮನಿದ್ದಂತಹ ಶಕ್ತಿಗಳು ಹರ್ಷನ ಕೊಲೆಯಲ್ಲಿ ಮತ್ತೆ ಅದು ಪ್ರಾರಂಭ ಆಯಿತು. ಮೊನ್ನೆ ಪ್ರವೀಣ್ ನೆಟ್ಟಾರ್ನ ಹತ್ಯೆಯೊಂದಿಗೆ ಮತ್ತೆ ಅದು ಮುಂದುವರಿತಾ ಇದೆ. ಹಿಂದುತ್ವದ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದು ಹಿಂದುತ್ವದ ರಕ್ಷಣೆಯನ್ನು ಪಣ ತೊಟ್ಟಂತಹ, ಹಿಂದುತ್ವಕ್ಕೋಸ್ಕರ ಕಟಿಬದ್ಧರಾಗಿದ್ದುಕೊಂಡು ಎಲ್ಲ ರೀತಿಯ ತ್ಯಾಗ ಬಲಿದಾನಗಳಿಗೆ ಸಿದ್ಧವಾಗಿದ್ದ ಯುವ ಸಮಾಜ, ಯುವ ಪಡೆ ಇರುವಂತಹ ಈ ಸಂದರ್ಭದಲ್ಲೂ ಕೂಡ ಯುವ ಸಮಾಜ ಇದನ್ನು ಎದುರಿಸುವಂಥ ಶಕ್ತಿ ಸಮಾಜಕ್ಕೆ ಇತ್ತು. ಆದರೆ ಸರ್ಕಾರದ ಮೇಲೆ ವಿಶ್ವಾಸ ಇಟ್ಟು ಇದು ಸರಿಯಲ್ಲ, ನಾವು ಇದಕ್ಕೆ ಕೃತ್ಯಕ್ಕೆ ಪ್ರತಿಕೃತ್ಯ ಮಾಡಬಾರದು ಅನ್ನುವಂಥ ಯೋಚನೆಯನ್ನು ಇಟ್ಟುಕೊಂಡು ಸರ್ಕಾರದ ಮೇಲೆಯೇ ಇದನ್ನು ಬಿಡೋಣ, ಸರ್ಕಾರ ಇದನ್ನು ಸರಿ ಮಾಡಬಹುದು ಅಂತ ಹೇಳಿಕೊಂಡು ನಂಬಿಕೆಯನ್ನು ಇಟ್ಟುಕೊಂಡು ಯುವ ಸಮಾಜ ತನ್ನ ಸಹನೆಯನ್ನು ಇಟ್ಟುಕೊಂಡು ತನ್ನ ಎಲ್ಲ ಕೋಪಗಳಿಗೆ ಸಿಟ್ಟುಗಳಿಗೆ ಸಹನೆಯ ಕಡಿವಾಣ ಹಾಕಿಕೊಂಡು ಇಲ್ಲೇ ತನಕ ಇದನ್ನು ಸಹಿಸಿಕೊಂಡು ಬಂತು. ಅಂದರೆ ಬಹುಶಃ ಈ ಸಹನೆ ಯಾವ ರೀತಿ ಕಟ್ಟೆ ಹಿಡಿಯಿತು ಅಂತ ಹೇಳಿಕೊಂಡು ಮೊನ್ನೆಯ ದಿವಸ ನಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಸಮಾಜ ಎದುರಿಸುವ ಶಕ್ತಿ ಇದೆ, ಆದರೆ ಸರ್ಕಾರ ಇಟ್ಟ ಸಿಟ್ಟಿನಲ್ಲಿ ಕೋಪದ ಭರದಲ್ಲಿ ನಮ್ಮ ಬುದ್ಧಿಯನ್ನು ಕೊಡೋದು ಬೇಡ, ಆ ಭರದಲ್ಲಿ ಇನ್ನೇನು ಮಾಡಲಿಕ್ಕೆ ಹೊರಡೋದು ಬೇಡ. ಈ ಜೀವನ, ಪ್ರತಿಯೊಂದು ಜೀವಗಳು ಅಮೂಲ್ಯವಾಗಿದೆ. ಹಾಗಾಗಿ ಸರ್ಕಾರಕ್ಕೆ ಮತ್ತಷ್ಟು ಒತ್ತಡವನ್ನು ಹೇರೋಣ. ಈ ಸರ್ಕಾರ ಜವಾಬ್ದಾರಿ ಇದೆ, ಸರ್ಕಾರ ತನ್ನ ಕರ್ತವ್ಯವನ್ನು ಮಾಡಬೇಕು, ಸರ್ಕಾರ ಕರ್ತವ್ಯವನ್ನು ತನ್ನ ಸರಿಯಾಗಿ ನಿಭಾಯಿಸೋ ತನಕ ಮೊನ್ನೆ ಯಾವ ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕಿದ್ರೆ ಅದೇ ರೀತಿ ಸಮಾಜ ಅವರಿಗೆ ಆಕ್ರೋಶವನ್ನು ತನ್ನ ಬಿಸಿಯನ್ನು ಮುಟ್ಟಿಸುವ ಕೆಲಸವನ್ನು ಮಾಡುವ ಮುಖಾಂತರ ಸರ್ಕಾರದಿಂದಲೇ ಈ ಕ್ರಮವನ್ನು ಮಾಡಲಿಕ್ಕೆ ನಾವೆಲ್ಲರೂ ಒತ್ತಡವನ್ನು ಹಾಕಬೇಕಾಗಿದೆ. ನಾವ್ಯಾರು ದಯವಿಟ್ಟು ಆಕ್ರೋಶಕ್ಕೆ ಒಳಗಾಗಬಾರದು ಅಂತ ಹೇಳಿ ಸಮಾಜದ ಜನರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಾನು.